ಎಲ್ಲ ಜನರ ಕಟ್ಟಕಡೆಯ ವ್ಯಕ್ತಿ ಕೂಡ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುವಂತಾಗಬೇಕೆಂಬ ನೆಲೆಯಲ್ಲಿ ವಿರೋಧ ಪಕ್ಷದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಅದೇ ರೀತಿ ಅಧಿಕಾರಿ ವರ್ಗದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಎಲ್ಲ 60 ವಾರ್ಡಿನ ಎಲ್ಲ ನಗರ ಪಾಲಿಕೆಯ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಮಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನಾನು ಇವತ್ತಿನಿಂದ ಕೈಜೋಡಿಸಿದೆಂದು ಹೇಳುತ್ತಾ ಮಂಗಳೂರು ಮಹಾನಗರ ಪಾಲಿಕೆಯ ಮುಂದಿನ ಅವಧಿಗೆ ಮೇಯರ್ ಆಗಿ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 17 ಪಾಲಿಕೆ ಸದಸ್ಯ ಮನೋಜ್ ಕುಮಾರ್ ಕೋಡಿಕಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 58 ಸದಸ್ಯೆ ಭಾನುಮತಿ ಪಿಎಸ್ ಆಯ್ಕೆಯಾಗಿದ್ದಾರೆ. ಗುರುವಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಉಪಮೇಯರ್ ಹುದ್ದೆಗೆ ಚುನಾವಣೆ ನಡೆಯಿತು. ಮೇಯರ್ ಹುದ್ದೆಗೆ ಎಸ್ಸಿ ಮೀಸಲಾತಿಯಡಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇಲ್ಲದ ಕಾರಣದಿಂದ ಮೇಯರ್ ಆಯ್ಕೆ ಅವಿರೋಧವಾಗಿ ನಡೆಯಿತು. ಪಾಲಿಕೆಯಲ್ಲಿ ಪ್ರಸಕ್ತ ಬಿಜೆಪಿ ಆಡಳಿತ ಮುಂದಿನ ವರ್ಷದ ಫೆಬ್ರವರಿ 27 ಇರುವ ಕಾರಣ ಸುಮಾರು 5.5 ತಿಂಗಳು ಮಾತ್ರ ಮೇಯರ್ ಉಪಮೇಯರ್ ಅಧಿಕಾರಾವಧಿ ಇರಲಿದೆ. ಮೈಸೂರು ಪ್ರಾದೇಶಿಕ ಆಯುಕ್ತ ರಮೇಶ್ ಡಿಎಸ್ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಚುನಾವಣಾ ಪ್ರಕ್ರಿಯೆ ನಿರ್ವಹಿಸಿದರು. ಚುನಾವಣಾ ಪ್ರಕ್ರಿಯೆ 12 ಗಂಟೆಗೆ ಆರಂಭಗೊಂಡಿದ್ದು ಕಾಂಗ್ರೆಸ್ನ ಇಬ್ಬರು ಶಾಸಕರು ಎಸ್ಡಿಪಿಐ ಸದಸ್ಯರಾದ ಸಂಶಾದ ಅಬೂಬಕರ್ ಹಾಗೂ ಮುನೀಬ್ ಬೆಂಗ್ರೆ ಆ ಸಮಯದಲ್ಲಿ ಹಾಜರಿರಲಿಲ್ಲ. ಹಾಗಾಗಿ ಚುನಾವಣೆಗೆ 61 ಮತದಾರರ ಹಾಜರಾತಿಯನ್ನು ಚುನಾವಣಾ ಅಧಿಕಾರಿ ಪ್ರಕಟಿಸಿದರು. ಸದಸ್ಯ ಸಂಶಾದ ಅಬೂಬಕರ್ 12:11 ವೇಳೆಗೆ ಸಭಾಂಗಣಕ್ಕೆ ಹಾಜರಾದರು. ಉಪಮೇಯರ್ ಚುನಾವಣೆ ಸಂದರ್ಭದಲ್ಲಿ ತಟಸ್ಥ ಸದಸ್ಯರ ಪರಿಗಣನೆಯ ವೇಳೆ ಸಂಶಾದ ಅಬೂಬಕರ್ ಕೈ ಎತ್ತಿದಾಗ ಅವರ ಮತವನ್ನು ದಾಖಲಿಸಲಾಯಿತು. ಉಪಮೇಯರ್ ಸ್ಥಾನಕ್ಕೆ ಆಡಳಿತಾರೂಢ ಬಿಜೆಪಿಯಿಂದ ಭಾನುಮತಿ 2 ಸೆಟ್ ನಾಮಪತ್ರ ಸಲ್ಲಿಸಿದ್ದರು. ಬಿಜೆಪಿಯಿಂದ ಇನ್ನೋರ್ವ ಅಭ್ಯರ್ಥಿಯಾಗಿ ವನಿತಾ ಪ್ರಸಾದ್ ಹಾಗೂ ವಿಪಕ್ಷ ಕಾಂಗ್ರೆಸ್ನ ಜೀನತ್ ಸಂಶುದ್ದೀನ್ ನಾಮಪತ್ರ ಸಲ್ಲಿಸಿದರು. ಬಿಜೆಪಿಯ ಭಾನುಮತಿ ಅವರ ಒಂದು ನಾಮಪತ್ರದಲ್ಲಿ ಜಾತಿ ನಾಮಪತ್ರ ಸಲ್ಲಿಸದ ಕಾರಣ ಅದನ್ನು ತಿರಸ್ಕರಿಸಲಾಯಿತು. ಬಿಜೆಪಿಯ ವನಿತಾ ಪ್ರಸಾದ್ ನಾಮಪತ್ರ ಹಿಂಪಡೆದ ಕಾರಣ ಕಣದಲ್ಲಿ ಉಳಿದ ಬಿಜೆಪಿಯ ಭಾನುಮತಿ ಕಾಂಗ್ರೆಸ್ನ ಜೀನತ್ ಸಂಶುದ್ದೀನ್ ಪರ ಕೈ ಎತ್ತುವ ಮೂಲಕ ಚುನಾವಣೆ ನಡೆಯಿತು. ಬಿಜೆಪಿಯ ಭಾನುಮತಿ ಪರ 47 ಹಾಗೂ ಕಾಂಗ್ರೆಸ್ನ ಜೀನತ್ ಸಂಶುದ್ದೀನ್ ಪರ 14 ಮತಗಳು ಚಲಾವಣೆಗೊಂಡು ಬಿಜೆಪಿಯ ಭಾನುಮತಿ ಅವರನ್ನು ಉಪಮೇಯರ್ ಆಗಿ ಚುನಾವಣಾಧಿಕಾರಿ ಮೈಸೂರು ಪ್ರಾದೇಶಿಕ ಆಯುಕ್ತ ರಮೇಶ್ ಘೋಷಿಸಿದರು. ಬಳಿಕ 4 ಸ್ಥಾಯಿ ಸಮಿತಿಗಳಿಗೆ ಅವಿರೋಧ ಆಯ್ಕೆ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ಒಟ್ಟು 60 ಚುನಾಯಿತ ಸದಸ್ಯರನ್ನು ಹೊಂದಿದೆ. ಇವರಲ್ಲಿ 44 ಬಿಜೆಪಿ, 14 ಕಾಂಗ್ರೆಸ್ ಮತ್ತು 2 ಎಸ್ಡಿಪಿಐಗೆ ಸೇರಿದವರು. ನೂತನ ಮೇಯರ್ ಉಪಮೇಯರ್ಗೆ ಅಭಿನಂದನೆ ಸಲ್ಲಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕೆಳವರ್ಗದ ಜನರಿಗೆ ಆಡಳಿತಾತ್ಮಕ ನೆರವನ್ನ ಕೊಡುವ ಮೂಲಕ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಎಂದು ಸಲಹೆ ನೀಡಿದರು. ಅವರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನ ನಮ್ಮ ಪಾರ್ಟಿ ವಿಚಾರದ ಆಧಾರದಲ್ಲಿ ಆ ಕಾರಣಕ್ಕೆ ನೀವು ಆ ಕೆಲಸವನ್ನು ಕೂಡ ಮಾಡ್ತೀರಿ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ವಿಶೇಷವಾಗಿ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತವಾಗಿ ಎಲ್ಲ ಸದಸ್ಯರ ಸಹಕಾರವೂ ನಿಮಗೆ ಇರ್ತದೆ ಅನ್ನುವಂಥ ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ ಕಾಮತ್ ಹಾಗೂ ಡಾಕ್ಟರ್ ವೈ ಭರತ್ ಶೆಟ್ಟಿ, ನಿಕಟಪೂರ್ವ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ನೂತನ ಮೇಯರ್ ಉಪಮೇಯರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆ ಶುಭ ಕೋರಿದರು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಬಂದು ಕೊನೆಯ ಅವಧಿಯ ಮೇಯರ್ ಆಗಿ ತಾವು ಆಯ್ಕೆಯಾಗಿ ಇವತ್ತು ವಿರಾಜಮಾನ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಚಕ್ರವನ್ನು ಗೆದ್ದ ನಂತರ ನೀವೀಗ 5ನೇ ಮೇಯರ್ ಆಗಿ ನಾಲ್ಕು ಮೇಯರ್ ಅವಧಿಯಲ್ಲಿ ಸಹ ಒಳ್ಳೆಯ ತಿಳಿಸಲಾಗಿದೆ. ನಿಮ್ಮಿಂದ ಸಹ ದೊಡ್ಡದಾದ ಎಕ್ಸ್ಪೆಕ್ಟೇಷನ್ ಖಂಡಿತ ಇದ್ದೇ ಇರ್ತದೆ. ಉಪಮಹಾಪೌರರಾಗಿ ಆಯ್ಕೆ ಆಗಿರತಕ್ಕಂಥ ಭಾನುಮಂಜಕ್ಕನಿಗೆ ನಮ್ಮ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ